ದಿನಾಂಕ 21/6/2024 ಸಂಗಮೇಶ್ವರ ನಗರ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲಾ ಹೂಗಾರ ಗುರುವ ಜೀರಾ ಮತ್ತು ಪೂಜಾರ ಸಮಾಜ ಸೇವಾ ಸಂಘದ ವತಿಯಿಂದ ಬೆಳಗಾವಿ ಲೋಕಸಭೆಗೆ ನೂತನವಾಗಿ ಸಂಸದರಾಗಿ ಆಯ್ಕೆಯಾದ ಜಗದೀಶ್ ಶೆಟ್ಟರ್ ಅವರ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿ ಅವರಿಗೆ ಅಭಿನಂದಿಸಲಾಯಿತು. ಹಾಗೂ ಈ ಸಮಾಜದಲ್ಲಿ ಹೂಗಾರ ಸಮಾಜದ ಹಿತಚಿಂತಕರಾದ ಭೀಮ್ಶಿ ಅಣ್ಣ ಜಾರಕಿಹೊಳಿ, ಭರತೇಶ್ ಅಣ್ಣ ಡೊಂಗರೆ ಅವರನ್ನು ಅಭಿನಂದಿಸಿ ಸತ್ಕರಿಸಲಾಯಿತು. ಸಮಾಜದ ವತಿಯಿಂದ ಆತ್ಮೀಯ ಸನ್ಮಾನ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ನಮ್ಮೆಲ್ಲರ ಸಮಾಜದ ಸಂಘರು. ಅವರು ಇವತ್ತು ಅತ್ಯಧಿಕ ಮತದಿಂದ ಸಮಾಜದ ಹಿರಿಯ ಮುಖಂಡರೇ, ಯಾಕಂದ್ರೆ ನಮ್ಮ ಎಂ ಪಿ ಅವ್ರ ಅನುಭವಕ್ಕೆ ಅದಲ್ಲ, ನಾನು ನೋಡೋದನ್ನು ಬೇಕು. ಯಾಕಂದ್ರೆ ಒಳ್ಳೆ ಮೀಟಿಂಗ್ಗಳು ಎಲ್ಲ ಮಾಡ್ತಾರೆ. ಸುರೇಶ್ ಅಂಗಡಿ ಅವರೇನು ಅವರು ಕೆಲವೊಂದು ಕನಸಿಟ್ಟರೆ ಶೆಟ್ರ ಅವ್ರ ಮುಖಾಂತರ ಕನಸು ನೆನೆಸಾಕ್ತಾರೆ, ನಾವು ತಿಳ್ಕೊಂಡಿರ್ಬೇಕು. ಅವನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಈಗ ಅವ್ರ ಎಲ್ಲ ಕಾರ್ಯಕ್ರಮ ಕೆಲವೊಂದು ಏನು ಉಳಿದಂತ ಶೆಡ್ಯೂಲ್ ಮಾಡ್ತಾರೆ, ಒಳ್ಳೆ ಕಾರ್ಯಕ್ರಮ ಅಂದರೆ ಬರುವಂಥ 5 ವರ್ಷ ಅವರ ಮಾದರಿ ಲೋಕಸಭಾ ಕ್ಷೇತ್ರ ಮಾಡ್ತಾರಂತೇಳಿ ನಮ್ಗೆ ಭರವಸೆ ಇದೆ. ಅದಕ್ಕಾಗಿ ಬರುವಂಥ ದಿವಸದಾಗ ಬರೋ ನಾವು ನಿಮ್ಮೆಲ್ಲ ಸಲಹೆ ಕೊಟ್ಕೋತ ಅವ್ರ ಕಡೆ. ಯಾಕಂದ್ರೆ ಹಾಗೂ ಸನ್ಮಾನ ಸ್ವೀಕರಿಸಿ ಗಣ್ಯರು ಹೂಗಾರ ಸಮಾಜದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ, ಹೀಗಾಗಿ ಇವತ್ತು ನೀವೆಲ್ಲ ಸಮಾಜದ ಬಂಧುಗಳೆಲ್ಲ ಕೂಡಿ ಮತ್ತೊಮ್ಮೆ ಈಗ ಸನ್ಮಾನ ಅಂತ ಹೇಳಿ ನಾನು ಹೇಳಿಬಿಟ್ಟಿದ್ದೀನಿ. ಎಲ್ಲಿನ ಮೇಲೆ ಸನ್ಮಾನ ಅವೆಲ್ಲ ಬೇಡ ಅಂತ ಹೇಳಿ, ಯಾಕಂದರೆ ಈ ಇಲೆಕ್ಷನ್ ದೊಡ್ಡ ಹತ್ತಿರದಲ್ಲಿ ಗೆಲ್ಲಿಸಿದ ಮೇಲೆ ಅದೇ ದೊಡ್ಡ ಸನ್ಮಾನ. ಮತ್ತೆ ಕೆಲಸ ಚಾಲು ಮಾಡಬೇಕು. ಈಗಾಗಲೇ ಅದನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇನ್ನೂ ಅಲ್ಲಿ ಪ್ರಮಾಣ ವಚನ ಇನ್ನೂ ಸಿಕ್ಕಿಲ್ಲ. ನಾನು ಲೋಕಸಭೆಯಲ್ಲಿ ಹೋಗಿ ಸ್ವೀರಿಂಗ್ ತೊಗೊಬೇಕಿದೆ. ಅದು ತೊಗೊಳೋ ಮುಂಚೆ ಡಿ ಸಿ ಮೀಟಿಂಗು ಮತ್ತೊಂದು ಎಲ್ಲ ಚಾಲು ಮಾಡಿಬಿಟ್ಟಿದ್ದೀನಿ. ಕೆಲವರು ಗಾಬರಿ ಆಗಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಆದರೆ ಒಂದ್ಸಲ ನೋಟಿಫಿಕೇಶನ್ ಆದಮೇಲೆ ಮುಗೀತದ. ಅದಕ್ಕಾಗಿ ಈಗಾಗಲೇ ಒಂದು 2-3 ಇಂಪಾರ್ಟೆಂಟ್ ಮೀಟಿಂಗು ಮಾಡಿದ್ದೇನೆ. ಮತ್ತು ಇಲ್ಲಿದ್ದಂಥ ಈ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅನ್ನುವಂಥದ್ದಕ್ಕೆ ಒಂದು ವಿಜನ್ ಡಾಕ್ಯುಮೆಂಟ್ ರೆಡಿ ಮಾಡಲಿಕ್ಕೆ ಕನ್ಸಲ್ಟೇಷನ್ ಅವರೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇನ್ವಾಲ್ ಆಗಿದ್ದೀನಿ ಪೂರ್ತಿ. ಅದಕ್ಕಾಗಿ ಮೊದಲು ಚುನಾವಣೆಗೆ ಭರವಸೆ ಕೊಟ್ಟಿದ್ದೆ. ಇದೊಂದು ಬೆಳಗಾವಿ ಮಾದರಿ ನಗರ, ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಾದರಿ ಲೋಕಸಭಾ ಕ್ಷೇತ್ರ ಮಾಡ್ತೀನಿ ಅಂತೇಳಿ ಅದಕ್ಕೆ ಬದ್ಧರಾಗಿ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ. ಹಲವಾರು ವಿಚಾರಗಳಿಗೆ ಚರ್ಚೆ ಮಾಡಬೇಕಾಯಿತು. ಆದರೆ ನಾಗೂರು ಮಠದ ಈಗ 5 ವರೆಗೆ ಕಾರ್ಯಕ್ರಮ ಈಗಾಗಲೇ ಲೇಟ್ ಆಗಿದೆ. 5 ಗಂಟೆ ಇದ್ದರು ಕಡಿಮೆ 5 ವರೆಗೆ ಬರೆದಿದ್ದರು. ಅದು ಹಿಂದಿನ ಸಭೆಗಳೆಲ್ಲ ಸ್ವಲ್ಪ ಲೇಟ್ ಆಗೋದು. ಅದಕ್ಕಾಗಿ ಅಲ್ಲಿ ಹೋಗಬೇಕಾಗಿದೆ. ಮತ್ತೊಂದು ಸಲ ಕೂಡ ಸಮಾಜ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಬೆಂಬಲ ಕೊಟ್ಟಿದ್ದೀರಿ. ಮತ್ತು ಸಮಾಜದ ಯಾವುದೇ ಪ್ರಶ್ನೆಗಳು ಬಂದಾಗ, ಯಾವುದೇ ವಿಚಾರಗಳು ಬಂದಾಗ ನೀವು ಎನಿ ಟೈಮ್ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿದರೆ ಸಮಾಜದ ವಿಚಾರಗಳು ಬಂದಾಗ ನಿಮ್ಗೆ ಎಲ್ಲ ರೀತಿಯಾದ ಸಹಕಾರ ಕೊಡಲಿಕ್ಕೆ ನಾವು ನೀವೆಲ್ಲ ಕೂಡಿಕೊಂಡು ಈ ಭಾಗದ ಅಭಿವೃದ್ಧಿ ಕೊಟ್ಟುಕೊಡು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದಿಸಿ ನಮ್ಮ ಮಾತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಿವಾನಂದ್ ಹೂಗಾರ್, ಉಪಾಧ್ಯಕ್ಷರಾದ ಪ್ರಭು ಹೂಗಾರ್, ಕಾರ್ಯದರ್ಶಿಗಳಾದ ಮೋಹನ್ ಹೂಗಾರ್, ಸಂಘಟನಾ ಕಾರ್ಯದರ್ಶಿಗಳಾದ ಮೋಹನ್ ಹೂಗಾರ್, ಅರ್ಜುನ್ ಹೂಗಾರ್, ಖಜಾಂಚಿಯಾದ ಡಿಎಸ್ ಹೂಗಾರ್, ಮಹದೇವಪ್ಪ ಹೂಗಾರ್, ಕಾರ್ಯದರ್ಶಿ ಮಾರುತಿ ಗುರುವ, ಸಂಘದ ಕಾರ್ಯದರ್ಶಿ ಸದಸ್ಯರಾದ ವಿವೇಕಾನಂದ ಹೂಗಾರ್, ಬಸವರಾಜ್ ಹೂಗಾರ್, ಭರತ್ ಹೂಗಾರ್, ರಾಜು ಗುರುವ, ಸಂತೋಷ್ ಜುಮನಾಳ್, ರಾಜೇಶ್ವರಿ ಗುರುವ, ದ್ರಾಕ್ಷಾಯಿನಿ ಹೂಗಾರ್, ಮಹದೇವಿ ಹೂಗಾರ್, ಹಿರಿಯರಾದ ಎಲ್ ಕೆ ಗುರುವ, ಬಿಎಂ ಹೂಗಾರ್, ಶಿವಪ್ಪ ಹೂಗಾರ್, ಮಹದೇವ್ ಹೂಗಾರ್, ನಗರ ಸೇವಕಿ ರೇಖಾ ಹೂಗಾರ್ ಸಮಾಜದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.